ಸಿಬಿಐ ಕೋರ್ಟ್ ಕಲಾಪ ಆರಂಭ ಆಗಿದೆ ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನು ನಾವು ನಿರೀಕ್ಷೆ ಮಾಡಬಹುದು ಹಾಜರಾಗಿರುವ ಆರೋಪಿಗಳ ಬಗ್ಗೆ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ ಇಪ್ಪತ್ತಾರು ಜನ ಆರೋಪಿಗಳು ಈಗಾಗಲೇ ಹಾಜರಿಯನ್ನು ಪಡೆದಿದ್ದಾರೆ ಈ ಬಗ್ಗೆ ಜಡ್ಜ್ಗೆ ಮಾಹಿತಿ ರವಾನೆಯಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಡ್ವಾಣಿ ಜೋಶಿ ಅವರು ಕೂಡ ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಗೆ ವಿನಾಯಿತಿಯನ್ನ ಕೊಡಲಾಗಿತ್ತು ಅಂದ್ರೆ ಖುದ್ದು ಹಾಜರಿ ಹಾಜರಾತಿಗೆ ವಿನಾಯಿತಿಯನ್ನು ಕೊಡಲಾಗಿತ್ತು ಇನ್ನು ಕೆಲವರಿಗೆ ವಿನಾಯಿತಿ ಕೊಟ್ಟಿರಲಿಲ್ಲ ಈಗ ಅವರೆಲ್ಲರೂ ಕೂಡ ಹಾಜರಾಗಿದ್ದಾರೆ ಹುಬ್ಬಳ್ಳಿಯಿಂದ ಅಶೋಕ್ ಕಟ್ವೆ ಅವರು ಕೂಡ ನಮ್ಮ ಜೊತೆ ಅವಾಗಿಂದೂ ಕೂಡ ಇದ್ದಾರೆ ಅವ್ರನ್ನ ಅವರಿಂದ ಅವರಿಂದ ನಾನು ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡು ಬಿಡ್ತೀನಿ ಅಶೋಕ್ ಸರ್ ಈಗಾಗಲೇ ಇಲ್ಲಿ ಮಾತನಾಡ್ತಾ ಇದ್ದಿದ್ದನ್ನ ತಾವು ಕೇಳ್ತಾ ಇದ್ವಿ ಅರ್ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಅಪರಾಧ ಬಟ್ ಮಾಡಿದ್ಯಾರು ಎಲ್ ಕೆ ಅಡ್ವಾಣಿ ಅವರಿದ್ರ ಅವರ ಮಾಹಿತಿ ಏನಿತ್ತು ಅವರ ಪ್ರಚೋದನಾತ್ಮಕ ಮಾತುಗಳನ್ನ ಆಡಿದ್ರ ಹೀಗೆಲ್ಲ ಚರ್ಚೆ ಆಗ್ತಾ ಇರೋದ್ರಿಂದ ತಮ್ಮ ವೈಯಕ್ತಿಕವಾದ ಅಭಿಪ್ರಾಯ ಏನ್ ಹೇಳ್ತೀರಾ ಯಾಕೆಂದ್ರೆ ತಾವು ಕೂಡ ಅಲ್ಲಿದ್ರಿ ಅವತ್ತಿನ ದಿನ ಬಾಬ್ರಿ ಮಸೀದಿ ಕಟ್ಟಡ ಬಿಟ್ಟದ ಅಪರಾಧ ಅಂತ ನಾನೇನು ಹೇಳುವಂಗಿಲ್ಲ ಕಾರಣ ಅಂದ್ರೆ ಅದು ಒಂದು ಗುಲಾಮ್ ಗಿರಿಯ ಸಂಕೇತ ಎದುರಿಗೆ ಕಾಣ್ತಾ ಇತ್ತು ಅದು ಜನರ ಒಂದು ಭಾವನೆಗೆ ಅದು ಬ್ಯಾಡಾಗಿತ್ತು ಹಿಂಗಾಗಿ ಯಾವುದೇ ರಾಷ್ಟ್ರೀಯ ನಾಯಕರು ಮೈಕ್ ನಲ್ಲಿ ಆ ರೀತಿ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಸಹಿತ ಆದ್ರಲ್ಲಿ ಬಂದಂತ ಜನ ಕಾರ್ಯಕರ್ತರು ಮಾತ್ರ ಬಂದಿದ್ದಿಲ್ಲ ಸಾಧು ಸಂತರು ಬೇರೆ ಕಡೆ ಕೆಲಸ ಮಾಡುವಂತ ಕಾರ್ಯಕ ಯುವಕರು ಅವಾಗ ಯಾರ್ದು ಮಾತು ಕೇಳುವಂತ ಪರಿಸ್ಥಿತಿ ಪರಿಸ್ಥಿತಿ ಯಾರ ಮಾತು ಕೇಳಬೇಕು ಅಂತ ಹೇಳಿ ಪರಿಸ್ಥಿತಿ ಇದ್ದಿದ್ದಿಲ್ಲ ಯಾಕಂದ್ರ ಹ ಭಾವನಾತ್ಮಕವಾಗಿ ಜನ ಅದು ಇರಬಾರ್ದು ಅನ್ನೋದು ಒಂದು ನಿರ್ಣಯ ಬಂದ್ಬಿಟ್ಟಿತ್ತಲ್ಲೇ ಹೀಗಾಗಿ ಅದು ಬಿದ್ದು ಹೊರತಾಗಿ ಯಾರು ಮಾಡಬೇಕು ಅಂತ ಹೇಳಿ ಮನಸ್ಸು ಇದ್ದಿದ್ದಿಲ್ಲ ಆದ್ರ ಭಾವನಾತ್ಮಕ ಬಂದ್ಬಿಟ್ಟಿದ್ದು ಇದು ಗುಲಾಬ್ ಗಿರಿಯ ಸಂಕೇತ ತೆಗೆದು ಹಾಕ್ಬೇಕು ಅನ್ನೋದು ಜನರನ್ನು ಮನಸ್ಸೊಳಗೆ ಬಂದಿದ್ರಿಂದ ಅದು ಬಿದ್ದು ಹೋಯ್ತು ಅಂದ್ರೆ ಕರಸೇವಕರು ಎಲ್ಲರೂ ದೇಶದ ಮೂಲೆ ಮೂಲೆಯಿಂದ ಅವತ್ತೇ ಅಲ್ಲಿಗೆಲ್ಲ ಸೇರ್ತಾರೆ ಅಷ್ಟೋತ್ತಿಗೆ ಆಗಲೇ ಒಂದು ಮನಸ್ಸಿನಲ್ಲಿ ರೆಡಿ ಆಗಬಿಟ್ಟಿದ್ರ ಕರಸೇವಕರಲ್ಲ ಇಲ್ಲ ಇದನ್ನ ಧ್ವಂಸ ಮಾಡಲೇಬೇಕು ಅನ್ನೋ ಸ್ಥಿತಿ ಇತ್ತ ಅಂತ ರೆಡಿ ಆಗಬಿಟ್ಟಿದ್ರ ಹೌದು ಇಲ್ಲ ಇಲ್ಲ ಇತ್ತು ಅದು ತగిಲೇಬೇಕು ಅನ್ನೋದು ಇತ್ತು ಹಾ 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 ಅದು ಋಬಾರದು ಇದು ಒಂದು গোলামಗೆರೆಯ ಸಂಕೇತದ ಅಂತ ಜನರ ಮನಸೊಳಗೆ ಬಂದ್ಬಿಟ್ಟಿತ್ತು ಅಷ್ಟೇ ಓಕೆ 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 ಹ್ಮ್ 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 ಓಕೆ ಸೊ ಹಾಗಾಗಿ ತೀರ್ಪು ಏನು ಬರುತ್ತೆ ಅಂತಕ್ಕಂಥದ್ದು ಏನೇ ಬಂದ್ರು ನಾವು ಅದನ್ನ ಎದುರಿಸೋದಕ್ಕೆ ಸಿದ್ಧ ಆ ಮಾತನಾಡಿದ್ರೆ ಅಶೋಕ್ ಸರ್ ಥ್ಯಾಂಕ್ ಯು ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ರಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ ಅಶೋಕ್ ಅವರಿಗೆ ಧನ್ಯವಾದ ನಾನು ಮಾತುಕತೆಯನ್ನು ಮುಂದುವರಿಸ್ತೀನಿ ಸರ್ ಹಾಗಾದ್ರೆ ವಾಮನಾಚಾರ್ಯ ಅವರಿಂದನೆ ಬರ್ತೀನಿ ಹಾಗಾದ್ರೆ ಬಿಜೆಪಿ ಇಪ್ಪತ್ತೆಂಟು ವರ್ಷಗಳ ಹಿಂದಿನ ಪರಿಸ್ಥಿತಿ ಏನಿತ್ತು ಇವತ್ತಿನ ದಿನ ಅದರ ಪರಿಸ್ಥಿತಿ ಅದ್ಭುತವಾಗಿದೆ ಅವತ್ತಿನ ಬಿಜೆಪಿಗೂ ಇವತ್ತಿನ ಬಿಜೆಪಿಗೂ ವ್ಯತ್ಯಾಸ ಇದೆ ಬಟ್ ಅವತ್ತು ಕೂಡ ಇದನ್ನ ರಾಜಕೀಯ ಲಾಭ ಮಾಡ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿ ರಾಜಕೀಯ ನಾಯಕರಲ್ಲಿ ಇತ್ತ ಅಂತ ಯಾಕೆಂದ್ರೆ ಒಂದು ಪ್ರೊಸೆಸ್ ಇದು ಸ್ವಾಭಿಮಾನದ ಮೂಮೆಂಟ್ ದಲ್ಲಿ ಮಂದಿರ ಅನ್ನೋದೊಂದು ಬಹಳ ಮಹತ್ವದ್ದಿತ್ತು ಖಂಡಿತ ಒಂದಕ್ಕೊಂದು ಸೀಕ್ವೆನ್ಸ್ ಇವೆ ಮಂದಿರ ಒಡೆದು ಮಸೀದಿ ಕಟ್ಟಿಸಿದ್ರಿಂದ ಮಸೀದಿಯನ್ನು ಒಡೆದು ಮಂದಿರವನ್ನು ಕಟ್ಟಬೇಕು ಅನ್ನೋಂಥದ್ದು ಸ್ವಾಭಿಮಾನದ ಸಂಕೇತ ಅಂತ ನಾವು ಅಂದ್ಕೊಂಡಿದ್ವಿ ಸರಿ ತಪ್ಪು ಅನ್ನೋದನ್ನ ಜಗತ್ತಿನ ಮನಸ್ಥಿತಿ ಬಗ್ಗೆ ನಮ್ಮ ಮನಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೇನೆ ಅದರ ನಂತರ ಬಂದಂತಹ ದೇವಸ್ಥಾನದ ನಿರ್ಮಾಣದ ನಂತರ ಆ ಭಾವನೆಗಳು ಒಟ್ಟಾರೆ ಬಂದರೆ ಇಡೀ ದೇಶದಲ್ಲಿ ಸ್ವಾಭಿಮಾನಿ ಮಾನಸಿಕತೆ ಇದ್ದಾಗ ಅದಕ್ಕೆ ಪೂರಕವಾದಂಥ ಒಂದು ರಾಜಕೀಯ ವಾತಾವರಣವೂ ಇರಬೇಕು ಇರಬೇಕು ಅಂತೀರಾ ಸರ್ ಹೌದು ಯಾಕೆಂದ್ರೆ ಈ ವಿಚಾರದಲ್ಲಿ ಹೌದು ಯಾಕೆಂದ್ರೆ ಅವತ್ತು ಕೂಡ ಭಾರತದಲ್ಲಿ ಸ್ವಾಭಿಮಾನದ ಒಂದೇನು ಕುರು ಇತ್ತು ಅದರದ್ದು ಒಂದಿಷ್ಟು ಕಡಿಮೆ ಆಗಿರೋದ್ರಿಂದನೇ ಬಾಬರ್ ಈ ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಆಯ್ತು ನಾವು ಸ್ವಾಭಿಮಾನಿಯಾಗಿ ಉಳಿದಿದ್ರೆ ನಾವು ಕೂಡ ಅದ್ರ ಹಿಂದೆ ಇದ್ದಂತ ಬೇರೆ ಬೇರೆ ಏನು ಭಾರತದ ಸಾಮ್ರಾಜ್ಯಗಳಿದ್ದು ಆ ಎಲ್ಲ ಸಾಮ್ರಾಜ್ಯಗಳ ಶಕ್ತಿ ಕಡಿಮೆ ಆದ್ದರಿಂದ ಪರಕೀಯರ್ ಇಲ್ಲಿ ಬಂದು ಬಾಬರ್ನಂಥ ರಾಜರು ರಾಜ್ಯ ಮಾಡಿ ಅಂಥ ರಾಜರಿಂದಾಗಿ ಮಸೀದಿ ನಿರ್ಮಾಣ ಆಗಿದ್ದರಿಂದ ಮಂದಿರ ನಿರ್ಮಾಣ ಆಗಬೇಕು ಅದರ ಅರ್ಥನೇ ಕೇಂದ್ರದಲ್ಲೂ ಕೂಡ ಸ್ವಾಭಿಮಾನಿಯಾದಂಥ ಒಂದು ಸ್ವಾಭಿಮಾನಿಗಳ ಸಂಕೇತ ಆದಂತ ಒಂದು ರಾಜಕೀಯ ಅವತ್ತಿನ ಕರಸೇವಕರಿಗೂ ಹೀಗೆ ಭಾಷಣ ಹೀಗೆ ಇತ್ತು ಆದ್ರೆ ರಾಜಕೀಯ ಬದಲಾವಣೆಯನ್ನ ಯಾರು ಪ್ರಚೋದನಾತ್ಮಕ ಅನ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ರಾಜಕೀಯ ಅನ್ನೋದು ಎರಡು ಸಾವಿರ ಪುಟಗಳ ತೀರ್ಪು ಎರಡು ಸಾವಿರ ಪುಟಗಳ ತೀರ್ಪು ಬರ್ತಾ ಇದೆ ಇನ್ನೇನು ತೀರ್ಪನ್ನ ಓದ್ತಾರೆ ಅಂತ ಅನಿಸ್ತಾ ಇದೆ ಸಾರಾಂಶವನ್ನು ಓದುತ್ತಾರೆ ಒಟ್ಟಾರೆ ತೀರ್ಪು ಇರತಕ್ಕಂಥದ್ದು ಎರಡು ಸಾವಿರ ಪುಟಗಳ ತೀರ್ಪು ಅದಾದ ನಂತರ ಅದರ ತೀರ್ಪು ಒಂದು ಸಾಲಿನಲ್ಲಿ ಪ್ರಕಟವಾದ ಬಳಿಕ ನಂತರ ಅದನ್ನು ಡೀಟೇಲ್ ಆಗಿ ನಾವು ನೋಡಬೇಕಾಗುತ್ತೆ ಅದು ಕೂಡ ಸದ್ಯದಲ್ಲೇ ಲಭ್ಯ ಆಗ್ಬಿಡುತ್ತೆ ಒಂದು ಸಾರ್ತಿ ಕೋರ್ಟ್ ತೀರ್ಪು ಎರಡು ಸಾವಿರ ಪುಟಗಳ ತೀರ್ಪು ಪ್ರಕಟ ಎರಡು ಸಾವಿರ ಪುಟಗಳ ತೀರ್ಪನ್ನು ಇವಾಗ ಪ್ರಕಟ ಮಾಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ನ್ಯಾಯಮೂರ್ತಿಗಳಾದ ಎಸ್ ಕೆ ಯಾದವ್ ಎಸ್ ಕೆ ಯಾದವ್ ಈಗಾಗಲೇ ಸಿ ಬಿ ಐ ಸ್ಪೆಷಲ್ ಕೋರ್ಟ್ನಲ್ಲಿ ಓದಕ್ಕೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು ಸುರೇಂದ್ರ ಕುಮಾರ್ ಯಾದವ್ ಸುರೇಂದ್ರ ಕುಮಾರ್ ಯಾದವ್ ಎರಡು ಸಾವಿರ ಪುಟಗಳ ತೀರ್ಪನ್ನು ಪ್ರಕಟ ಮಾಡ್ತಾ ಇದ್ದಾರೆ ಆರಂಭದಲ್ಲಿಯೇ ಸಾರಾಂಶವನ್ನು ಪ್ರಕಟ ಮಾಡ್ತಾರೆ ಅಂತ ಅನಿಸುತ್ತೆ ಏನು ಮೂವತ್ತೆರಡು ಜನ ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರಲ್ಲ ಇವರು ಆರೋಪಿಗಳ ಅಥವಾ ಇವರು ಅಪರಾಧಿಗಳ ನಿರಪರಾಧಿಗಳ ಇದು ಮಾತ್ರ ಸಾರಾಂಶವಾಗಬೇಕಾಗುತ್ತೆ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಉಮಾಭಾರತಿ ಭಾರತಿ ಕಲ್ಯಾಣ್ ಸಿಂಗ್ ಸೇರಿದಂತೆ ಮೂವತ್ತೆರಡು ಜನ ಆರೋಪಿಗಳ ಸ್ಥಾನದಲ್ಲಿ ಅಂದ್ರೆ ಬದುಕಿರುವವರು ಈಗ ಸದ್ಯದಲ್ಲಿ ಇವರು ಅಪರಾಧಿಗಳ ಅಲ್ಲವಾ ಅಂತಕ್ಕಂಥದ್ದು ಮಾತ್ರ ಈಗ ತೀರ್ಪು ಆದರೆ ಎರಡು ಸಾವಿರ ಪುಟಗಳಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡ್ತಾರೆ ಯಾರ್ಯಾರ ಸಾಕ್ಷಿಗಳನ್ನ ಪುರಸ್ಕರಿಸಲಾಯಿತು ಯಾವ್ಯಾವ ಸಾಕ್ಷಿಗಳನ್ನ ನೋಡಲಾಯಿತು ಇದೆಲ್ಲವೂ ಕೂಡ ಆನಂತರ ನಂತರ ಬರ್ತಕ್ಕಂಥದ್ದು ಬಟ್ ಈಗ ಸದ್ಯಕ್ಕೆ ಎರಡು ಸಾವಿರ ಪುಟಗಳ ತೀರ್ಪು ರೆಡಿಯಾಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಈಗಾಗಲೇ ಎಸ್ ಸುರೇಂದ್ರ ಕುಮಾರ್ ಯಾದವ್ ಎಸ್ ಪಿ ಯಾದವ್ ಅವರು ಈಗಾಗಲೇ ಅದನ್ನು ಓದೋದಕ್ಕೆ ಕೂಡ ಶುರು ಮಾಡಿದ್ದಾರೆ ನೋಡೋಣ ತೀರ್ಪು ಸದ್ಯದಲ್ಲೇ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಎರಡು ಸಾವಿರ ಪುಟಗಳ ತೀರ್ಪು ಪ್ರಕಟವಾಗ್ತಾ ಇದೆ ಅದರ ಸಾರಾಂಶ ಏನು ಬರುತ್ತೆ ಅಂತಕ್ಕಂಥದನ್ನ ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ನಿಮಗೆ ಹೇಳ್ತೀವಿ ಸಿ ಬಿ ಸಿಬಿಐ ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡ್ತಾ ಇದೆ ಎರಡು ಸಾವಿರ ಪುಟಗಳ ತೀರ್ಪನ್ನ ಓದೋದಕ್ಕೆ ಶುರು ಮಾಡಿದ್ದಾರೆ ನ್ಯಾಯಮೂರ್ತಿ ಸುರೇಂದ್ರ ಕುಮಾರ್ ಯಾದವ್ರವರು ಈಗ ಇರ್ತಕ್ಕಂಥ ಕುತೂಹಲ ಆರೋಪಿಗಳು ಅಪರಾಧಿಗಳಾಗ್ತಾರಾ ಅಥವಾ ನಿರಪರಾಧಿಗಳಾಗ್ತಾರಾ ಕೋರ್ಟ್ ಇವರನ್ನ ಖುಲಾಸೆಗೊಳಿಸುತ್ತಾ ಅಥವಾ ಇವರನ್ನ ಅಪರಾಧಿಗಳು ಅಂತ ಹೇಳಿ ಶಿಕ್ಷೆಯನ್ನ ಕೊಡ್ತಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಈಗ ಇರ್ತಕ್ಕಂಥ ಕುತೂಹಲ ಒಟ್ಟು ಮೂವತ್ತೆರಡು ಜನಗಳ ಪೈಕಿ ಇಪ್ಪತ್ತಾರು ಈಗಾಗಲೇ ಖುದ್ದಾಗಿ ಹಾಜರಾಗಿದ್ದಾರೆ ಅಂತಕ್ಕಂಥದ್ದು ಸುರೇಂದ್ರ ಕುಮಾರ್ ಯಾದವ್ ತೀರ್ಪನ್ನ ಪ್ರ ಓದೋದಕ್ಕೆ ಶುರು ಮಾಡಿದ್ದಾರೆ ಎರಡು ಸಾವಿರ ಪುಟಗಳ ತೀರ್ಪು ಎರಡು ಸಾವಿರ ಪುಟಗಳ ತೀರ್ಪು ಏನಾಗುತ್ತೆ ಅಂತಕ್ಕಂಥದನ್ನ ಕಾದ್ ನೋಡಬೇಕಾಗುತ್ತೆ ಆ ತೀರ್ಪನ್ನ ಈಗ ಓದೋದಕ್ಕೆ ಶುರು ಮಾಡಿದ್ದಾರೆ ಬಟ್ ಆರಂಭದಲ್ಲಿಯೇ ಒಂದು ಒಂದು ಸೆಂಟೆನ್ಸ್ ಎರಡು ಸೆಂಟೆನ್ಸ್ ನಲ್ಲಿ ತೀರ್ಪಿನ ಸಾರಾಂಶ ಏನು ಅಂತಕ್ಕಂಥದನ್ನ ಓದ್ತಾರಾ ಅಥವಾ ಸಂಪೂರ್ಣವಾಗಿ ಎರಡು ಸಾವಿರ ಪುಟಗಳನ್ನ ಸಂಪೂರ್ಣವಾಗಿ ಓದಕ್ಕಾಗದೇ ಇದ್ರು ಕೂಡ ಸ್ವಲ್ಪ ಹೊತ್ತು ತೀರ್ಪನ್ನು ಹೇಳಿ ಪ್ರಕರಣವನ್ನು ಯಾವ ರೀತಿ ನಡೆಸಲಾಯಿತು ಯಾರ್ಯಾರ ಸಾಕ್ಷಿಗಳನ್ನು ಪರಿಗಣಿಸಲಾಯಿತು ಪ್ರಕರಣ ಯಾವಾಗ ಆರಂಭ ಆಯಿತು ಯಾವ ಕೋರ್ಟ್ನಿಂದ ಎಲ್ಲಿಗೆ ಬಂತು ಇಲ್ಲಿ ಏನೇನು ನಡೀತು ವಾದ ಪ್ರತಿವಾದಗಳೇನೇನಾಯಿತು ಎಲ್ಲವನ್ನ ಕೂಡ ಹೇಳಿ ನಂತರ ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರನ್ನ ಅವರನ್ನ ಆದ ಅಪರಾಧಿಗಳು ಎಂದು ಅಥವಾ ನಿರಪರಾಧಿಗಳು ಎಂದು ಈಗ ಪ್ರಕಟ ಮಾಡತಕ್ಕಂಥ ಸಾಧ್ಯತೆ ಇದ್ದೇ ಇದೆ ಪ್ರಮುಖರಾದಂಥವರೆಲ್ಲರೂ ಕೂಡ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಎಲ್ ಕೆ ಅಡ್ವಾಣಿ ಅವರಿಗೆ ಇದು ಅತ್ಯಂತ ದೊಡ್ಡ ಐತಿಹಾಸಿಕ ದಿನ ಅಂತ ಹೇಳ್ಬೋದು ಅವರದ್ದು ಅವತ್ತಿನ ದಿನ ತಪ್ಪಾಗಿತ್ತಾ ಇಲ್ವಾ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರಾ ಇಲ್ವಾ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ್ದು ಕರಸೇವಕರಾದರೂ ಕೂಡ ಧ್ವಂಸ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಟ್ಟಂಥವರು ಇವರು ಅಂತಕ್ಕಂಥ ಆರೋಪ ಇದೆ ಸೊ ಹಾಗಾಗಿ ಇವತ್ತು ಲಖನೌನಲ್ಲಿರ್ತಕ್ಕಂಥ ಸಿ ಬಿ ಐ ಸ್ಪೆಷಲ್ ಕೋರ್ಟ್ನಲ್ಲಿ ತೀರ್ಪನ್ನು ಓದೋದಕ್ಕೆ ಶುರು ಮಾಡಿದ್ದಾರೆ ನ್ಯಾಯಮೂರ್ತಿಗಳಾದಂತಹ ಸುರೇಂದ್ರ ಕುಮಾರ್ ಯಾದವ್ ಕೆಲವೇ ಹೊತ್ತಿನಲ್ಲಿ ಎಲ್ ಕೆ ಅಡ್ವಾಣಿ ಕಲ್ಯಾಣ್ ಸಿಂಗ್ ಉಮಾಭಾರತಿ ಎಂ ಎಂ ಜೋಶಿ ನೃತಿಗೋಪಾಲ್ ದಾಸ್ ಸತೀಶ್ ಧವನ್ ಸಾಧ್ವಿ ರಿತಾಂಬರ್ ಸೇರಿದಂತೆ ಅನೇಕರ ಭವಿಷ್ಯ ಇವತ್ತು ಪ್ರಕಟವಾಗುತ್ತೆ ಆದರೆ ಕೆಲವರು ಹೇಳುವ ಪ್ರಕಾರ ಇದೇ ಅಂತಿಮವಲ್ಲ ಏನೇ ತೀರ್ಪು ಬಂದರೂ ಕೂಡ ನಾವು ಅದನ್ನು ಸ್ವಾಗತಿಸ್ತೀವಿ ನೋಣ ಅದೇನ ಆಗುತ್ತೆ ಅಂತಕಂತದ್ದು ಇನ್ನೇನೋ ಕೆಲವೇ ಕ್ಷಣದಲ್ಲಿ ಅದು ಕೂಡ ಪ್ರಕಟವಾಗುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ ಎಸ್ ಸರ್ ತಾವು ಮಾತನಾಡ್ತಾ ಇದ್ರೆ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ವಾಮನಾಚಾರ್ಯವರನ್ನ ಅಂತಂದ್ರೆ ಅದು ರಾಜಕೀಯ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡೇ ಶುರುವಾಗಿದ್ದಂತಹ ಆಂದೋಲನ ಖಂಡಿತ ತಪ್ಪು ನೀವು ಹೇಳ್ತೀರಾ ಇಲ್ಲ ಇಲ್ಲ ಅದನ್ನ ಒಪ್ಕೊಂಡಿದ್ದಾರೆ ಅವರು ಅವರು ಅದನ್ನ ಒಪ್ಕೊಂಡಿದ್ದಾರೆ ರಾಜಕೀಯ ತಪ್ಪು ರಾಜಕೀಯ ಅನ್ನೋದು ಈಸ್ ಎ ಬೈ ಪ್ರಾಡಕ್ಟ್ ಮೇನ್ ಪ್ರಾಡಕ್ಟ್ ಯಾವುದು ಹಾಗಾದ್ರೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಹಿಂದೂಗಳ ಭಾವನೆ ನಾನೂರ ತೊಂಬತ್ತು ವರ್ಷ ಗುಲಾಮ್ ರಾಮ ಮಂದಿರ ನಿರ್ಮಾಣ ರಾಮ ಮಂದಿರ ರಾಮ ಮಂದಿರ ನಿರ್ಮಾಣ ಅನ್ನೋದು ಗುರಿ ಓಕೆ ಸ್ವಾಭಿಮಾನದ ಸಂಕೇತ ಅನ್ನೋದು ಗುರಿ ಓಕೆ ಹಳೆದಾದಂತ ಏನು ನೋವುಗಳಿದ್ವು ಅವುಗಳನ್ನೆಲ್ಲವನ್ನು ಮರೆತು ಹೊಸದಾಗಿ ಮತ್ತೆ ನಮ್ದೇನ್ ಸನಾತನ ಧರ್ಮದ ಕಲ್ಪನೆ ಇದೆ ಅದರ ಜೊತೆ ಈ ದೇಶದಲ್ಲಿ ಜನರು ಬಾಳ ಬಾಳಬೇಕು ಅನ್ನೋದು ಬಿಜೆಪಿ ಕೂಡ ಏನ್ ಹತ್ತಾರು ಸಾವಿರ ವರ್ಷ ಇದ್ದಂತದ್ದು ಅಥವಾ ಮುಂದಿರುವಂತ ಪಾರ್ಟಿ ಅಲ್ಲ ಹೌದು ಅಲ್ಲ ಯಾವುದೇ ರಾಜಕೀಯ ಪ್ರಕ್ರಿಯೆ ಮೂಲನೇ ಇದು ಬಿಜೆಪಿಯ ಹುಟ್ಟಿನ ಮೂಲವೇ ಇದು ಇಲ್ಲ 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 ಭಾರತೀಯತೆ ಭಾರತೀಯ ಮಾಡಬೇಕಂತ ಜನಸಂಘ ಕಟ್ಟ ಭಾರತೀಯತೆಯನ್ನ ನೀವು ಪಕ್ಷದ ಜೊತೆ ಯಾಕೆ ತಳಕಾಕ್ತಿರಲ್ಲ ಬಂದಿದ್ದು ಸರ್ ಹತ್ರ ನಾನು ಬಂದ್ಬಿಡ್ತೀನಿ ಸರ್ ಇಲ್ಲಿ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂತಾನೆ ಇದ್ದಿದ್ರೆ ಉದ್ದೇಶ ಓಕೆ ಸಿಬಿಐ ನಿಂದ ತೀರ್ಪು ಪ್ರಕಟವಾಗ್ತಾ ಇದೆ ಬರ್ತೀನಿ ನಿಮ್ಮ ಹತ್ರ ಕೆಲವೇ ಕ್ಷಣದಲ್ಲಿ ತೀರ್ಪು ತೀರ್ಪು ತೀರ್ಪನ್ನು ಓದೋದಕ್ಕೆ ಆರಂಭ ಮಾಡಿದ್ದಾರೆ ಜಡ್ಜ್ ಎರಡು ಸಾವಿರ ಪುಟಗಳ ತೀರ್ಪು ಸಾರಾಂಶವನ್ನು ಆರಂಭದಲ್ಲಿಯೇ ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಕೆಲವು ತೀರ್ಪುಗಳಲ್ಲಿ ಈ ರೀತಿ ಆಗಿದೆ ಸಾರಾಂಶವನ್ನ ಹೇಳಿ ನಂತರ ಅದನ್ನ ವಿವರವಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ ಹಾಗಾದ್ರೆ ಎಲ್ ಕೆ ಅಡ್ವಾಣಿ ಸೇರಿದಂತೆ ಘಟಾನುಘಟಿ ನಾಯಕರ ಭವಿಷ್ಯ ಏನಾಗುತ್ತೆ ಸದ್ಯದ ಈ ಕ್ಷಣದ ತನಕ ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ ಆರೋಪಿಗಳಿಂದ ಆರೋಪಿ ಸ್ಥಾನದಿಂದ ಖುಲಾಸಿಯಾಗಿ ಅವರು ನಿರ್ದೋಷಿಗಳಾಗ್ತಾರೋ ಅಥವಾ ಅವರು ಅಪರಾಧಿಗಳಾಗ್ತಾರೋ ಇದು ಮಾತ್ರ ಮುಖ್ಯ ತೀರ್ಪು ಓದೋದಕ್ಕೆ ಜಡ್ಜ್ ಈಗಾಗಲೇ ಆರಂಭ ಮಾಡಿದ್ದಾರೆ ಸುರೇಂದ್ರ ಕುಮಾರ್ ಯಾದವ್ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಬರ್ತಾ ಇದೆ ಎರಡು ಸಾವಿರ ಪುಟಗಳ ತೀರ್ಪು ಸಿ ಬಿ ಐ ವಿಶೇಷ ಕೋರ್ಟ್ ಇದಕ್ಕೋಸ್ಕರನೇ ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಎರಡು ಸಾವಿರದ ಹದಿನೇಳು ಮೇ ಮೂವತ್ತನೇ ತಾರೀಕು ಲಖನೌ ಕೋರ್ಟ್ಗೆ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ವರ್ಗಾವಣೆ ಮಾಡಿತ್ತು ತ್ವರಿತ ವಿಚಾರಣೆಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ತ್ವರಿತ ವಿಚಾರಣೆಗಾಗಿ ನೋಡ ಇನ್ನೇನು ಕೆಲವೇ ಕ್ಷಣದಲ್ಲಿ ತೀರ್ಪು ಕೂಡ ಬರುತ್ತೆ ಅದ್ರ ಬಗ್ಗೆ ಚರ್ಚೆ ಬಿಸಿ ಬಿಸಿ ಆಗ್ತಾ ಇದೆ ಇನ್ನೊಂದು ಚೂರು ಆ ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಿಸ್ಬಿಡ್ತೀನಿ